ಪರವಾಗಿ ಇವತ್ತು ಇವತ್ತು ನಾಲ್ಕು ತಾಲೂಕುಗಳು ಸೇರಿ ಇವತ್ತು ದೊಡ್ಡಬಳ್ಳಾಪುರದ ಈ ಅಂಬೇಡ್ಕರ್ ವೃತ್ತದ ಬಳಿ ಈ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಈ ಪ್ರತಿಭಟನೆ ಯಶಸ್ವಿಯಾಗಿ ಅಂತೂ ನಡೆದಿದೆ ಅಂತ ತಮಗೆಲ್ಲ ಗೊತ್ತಿದೆ. ಇವತ್ತು ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಒಬ್ಬ ಯಾವಾದರೂ ಧೀಮಂತ ನಾಯಕ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಎಲ್ಲ ಕೆಳವರ್ಗದವರ ಪರವಾಗಿ ಸೇವೆ ಮಾಡ್ತಕ್ಕಂಥ ಒಬ್ಬ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಂತ ಒಬ್ಬ ಸಿದ್ದರಾಮಯ್ಯನ ವರ್ಚಸ್ಸಿನ ನಾಯಕನನ್ನ ತೇಜೋವಧೆ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳದ ಮುಖಂಡರುಗಳ ಕುತಂತ್ರದಿಂದ ಇವತ್ತು ರಾಜ್ಯಪಾಲರ ಹತ್ರ ಶೋಕಾಸ್ ನೋಟಿಸ್ ಅನ್ನ ಇಶ್ಯೂ ಮಾಡಿಸಿದ್ದಾರೆ. ಇದು ಖಂಡನೀಯವಾದ್ದು. ಇದನ್ನ ಇದೇ ರೀತಿ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿಯಾದರೂ ಸರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಇಡೀ ನಾಡಿನ ಜನ, ಸಮಸ್ತ ಜನ ಇರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇವತ್ತು ಜಿಲ್ಲೆಯ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಶೋಷಿತ ಸಮುದಾಯದ ಬಂಧುಗಳು, ಅಹಿಂದ ಸಮಾಜದ ಬಂಧುಗಳು, ಎಲ್ಲ ಕೆಳವರ್ಗದ ಬಂಧುಗಳು, ಮಹಿಳೆಯರು, ಯುವಕರು ಎಲ್ಲರೂ ಬಂದಿದ್ದೀರಿ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆ ಪರವಾಗಿ ನಾನು ಹೃದಯಪೂರ್ವಕವಾದ ಅಭಿನಂದನೆಯನ್ನ ಕೃತಜ್ಞತೆಯನ್ನ ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮದ ಗೆಳೆಯರು ಬಹುಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ನಡೆದಂತ ಎಲ್ಲ ವಿಚಾರಗಳನ್ನು ನೀವು ಪ್ರಸಾರ ಮಾಡೋರು ಇದ್ದೀರಿ. ನಿಮಗೂ ಸಹ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದ ಅಭಿನಂದನೆಯನ್ನ ಮತ್ತು ಕೃತಜ್ಞತೆಯನ್ನ ತಿಳಿಸಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.